ಸುದ್ದಿ ಹಾಗೂ ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಕಾರ್ಯಕ್ರಮದ ಪ್ರಾಯೋಜಕರು ಶಾರದಾ ಮೋಹನ್ ಶೆಟ್ಟಿ, ಮಾಜಿ ಶಾಸಕರು ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರ, ಸೂರಜ್ ನಾಯ್ಕ ಸೋನಿ ಜೆಡಿಎಸ್ ಮುಖಂಡರು ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರ, ರವಿಕುಮಾರ್ ಶೆಟ್ಟಿ ಕಾಂಗ್ರೆಸ್ನ ಯುವ ಮುಖಂಡರು ಕುಮಟಾ ಹಾಗೂ ಉದ್ದಿಮೆದಾರರು. ಯಾವುದೇ ಶುಭ ಕಾರ್ಯವನ್ನ ಕೈಗೊಂಡು ಆ ಕಾರ್ಯ ನಿರ್ವಿಘ್ನವಾಗಿ ಸಾಗಬೇಕಾದರೆ ಮೊದಲ ಪೂಜೆ ಗೌರಿ ಸುತ ವಿನಾಯಕನಿಗೆ ಮಾಡಬೇಕು ಎನ್ನುವ ಪ್ರತೀತಿ ಇದೆ. ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದ ಇಡಗುಂಜಿಯಲ್ಲಿ ನೆಲೆ ನಿಂತಿರುವ ಇಡಗುಂಜಿ ವಿನಾಯಕ ದೇವಾಲಯ ರಾಜ್ಯದಲ್ಲಿ ಪ್ರಸಿದ್ಧಿಯನ್ನ ಪಡೆದಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ. ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಪ್ರಕೃತಿಯ ಮಡಿಲಿನ ನಿಸರ್ಗದ ಮಧ್ಯೆ ಇರುವ ಪ್ರಸಿದ್ಧ ಪೌರಾಣಿಕ ಹಿನ್ನೆಲೆಯನ್ನ ಹೊಂದಿರುವ ಶಕ್ತಿ ಕ್ಷೇತ್ರ ಇಡಗುಂಜಿಯ ವಿನಾಯಕ ದೇವಾಲಯ. ಈ ಕ್ಷೇತ್ರಕ್ಕೆ ಸುಮಾರು 1000ಕ್ಕೂ ಹೆಚ್ಚು ಪೌರಾಣಿಕ ಹಿನ್ನೆಲೆಯನ್ನ ಹೊಂದಿದ್ದು ರಾಜ್ಯದ ನಾನಾ ಭಾಗಗಳಿಂದ ಅನೇಕ ಭಕ್ತಾದಿಗಳು ಈ ಪುಣ್ಯಕ್ಷೇತ್ರಕ್ಕೆ ಆಗಮಿಸುತ್ತಾರೆ. ವರ್ಷದ ಎಲ್ಲಾ ದಿನದಲ್ಲೂ ಇಲ್ಲಿ ಭಕ್ತರು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಈ ಕ್ಷೇತ್ರಕ್ಕೆ ಆಗಮಿಸುತ್ತಾರೆ. ಯಾವುದೇ ಒಳ್ಳೆ ಕಾರ್ಯವು ನಿರ್ವಿಘ್ನವಾಗಿ ಸಾಗಬೇಕಾದ್ರೆ ಮೊದಲ ಪೂಜೆ ಗಣಪತಿಗೆ ಸಲ್ಲಿಸಿ ಪ್ರಾರಂಭಿಸುವ ಪ್ರತೀತಿಯನ್ನ ಹೊಂದಿದೆ. ಸಾಕ್ಷಾತ್ ಪರಮೇಶ್ವರನಿಂದ ಜಗತ್ತಿನ ಎಲ್ಲಾ ಮೊದಲ ಪೂಜೆಗೆ ಪಾತ್ರನಾಗು ಎಂದು ವಿಶೇಷವಾದ ವರ ಪಡೆದ ಇಡಗುಂಜಿಯ ವಿನಾಯಕ ಮಹಾಗಣಪತಿಯ ದರ್ಶನವನ್ನ ಪಡೆದು ಪುನೀತರಾಗೋಣ. ಪ್ರತಿ ವರ್ಷ ಗಣೇಶ ಚತುರ್ಥಿಯಂದು ರಾಜ್ಯ ಹೊರ ರಾಜ್ಯದಿಂದ 10,000ಕ್ಕೂ ಅಧಿಕ ಭಕ್ತಾದಿಗಳು ಇಡಗುಂಜಿಗೆ ಬಂದು ವಿನಾಯಕನ ದರ್ಶನವನ್ನ ಪಡೆಯುತ್ತಾರೆ. ಆದರೆ ಈ ಬಾರಿ ಕೊರೋನಾ ಕಾರಣದಿಂದ ಭಕ್ತಾದಿಗಳು ರಾಜ್ಯದ ನಾನಾ ಭಾಗಗಳಿಂದ ಬರುವವರ ಸಂಖ್ಯೆ ಇಳಿಮುಖವಾಗಬಹುದು. ಇಡಗುಂಜಿಯ ಪುಣ್ಯಕ್ಷೇತ್ರವು ಹಿಂದೂಗಳ ಪವಿತ್ರ ಕ್ಷೇತ್ರವೆಂದು ಹೆಸರುವಾಸಿಯಾಗಿದ್ದು ಕ್ಷೇತ್ರದ ಮುಖ್ಯ ಆಕರ್ಷಣೆಯಾಗಿದ್ದು ಇಲ್ಲಿನ ಮಾತೋಭಾರ ಶ್ರೀ ವಿನಾಯಕ ದೇವರು. ಈ ಕ್ಷೇತ್ರವನ್ನ ಮೊದಲು ಇಡಗುಂಜ ಎಂಬ ಹೆಸರಿನಿಂದ ಕರೆಯುತ್ತಿದ್ದರು ಎನ್ನಲಾಗಿದೆ. ಇಡ ಎಂದರೆ ಆನೆ, ಗುಂಜ ಎಂದರೆ ಅಪಾರವಾದ ನಿಸರ್ಗದ ಸಸ್ಯ ಸಂಕುಲಗಳು ಎಂಬರ್ಥ. ಈ ಪ್ರದೇಶ ದಟ್ಟವಾದ ಹಚ್ಚ ಹಸಿರಿನಿಂದ ಕಂಗೊಳಿಸುವ ಪ್ರಕೃತಿಯ ಮಡಿಲನ್ನ ಹೊಂದಿದೆ. ಮುಂದೆ ಜನರು ಈ ಸ್ಥಳವನ್ನ ಕರೆಯುತ್ತಾ ಇಡಗುಂಜಿ ಕ್ಷೇತ್ರವೆಂದು ಜಗತ್ ಪ್ರಸಿದ್ಧಿ ಹೊಂದಿದೆ. ಇಲ್ಲಿನ ಗಣೇಶನ ಮೂರ್ತಿಯನ್ನ ದೇವಶಿಲ್ಪಿ ವಿಶ್ವಕರ್ಮನಿಂದ ಕೆತ್ತಲ್ಪಟ್ಟಿದ್ದು 2,000 ವರ್ಷಗಳಷ್ಟು ಹಳೆಯದಾಗಿದ್ದು ದ್ವಿಭುಜ ಭಂಗಿಯಲ್ಲಿ ಗಣೇಶ ಇಲ್ಲಿ ನೆಲೆ ನಿಂತಿದ್ದಾನೆ. ಈ ಗಣೇಶನ ಮೂರ್ತಿ ವಿಗ್ರಹವು 88 ಸೆಂಟಿಮೀಟರ್ ಎತ್ತರ, 59 ಸೆಂಟಿಮೀಟರ್ ಅಗಲ ಹೊಂದಿದೆ. ಗಣೇಶನು ಬಲಗೈಯಲ್ಲಿ ಕಮಲದ ಹೂವು, ಎಡಗೈಯಲ್ಲಿ ಮೋದಕವನ್ನ ಹಿಡಿದು ನಿಂತಿದ್ದಾನೆ. ಈ ದೇವಾಲಯದ ವಿಶೇಷತೆ ಎಂದ್ರೆ ಸಾಮಾನ್ಯವಾಗಿ ಬೇರೆ ಎಲ್ಲ ಗಣಪತಿಯ ದೇವಸ್ಥಾನದಲ್ಲಿ ಕಾಣಿಸುವ ಗಣೇಶನ ವಾಹನ ಮೂಷಿಕವನ್ನ ನಾವು ಇಲ್ಲಿ ನೋಡಲು ಆಗುವುದಿಲ್ಲ. ಕಪ್ಪು ಬಣ್ಣದ ಶಿಲೆಯಿಂದ ಕೆತ್ತಿರುವ ಗಣೇಶನ ವಿಗ್ರಹವನ್ನ ನೋಡಿದ್ರೆ ಮನಸ್ಸಿನಲ್ಲಿ ಭಕ್ತಿಭಾವ ಮೂಡುತ್ತದೆ.
ಪುರಾಣದ ಪ್ರಕಾರ ಇಡಗುಂಜಿ ಕ್ಷೇತ್ರದಲ್ಲಿ ಬಹಳ ಹಿಂದಿನ ಕಾಲದಲ್ಲಿ ದಟ್ಟವಾದ ಅರಣ್ಯ ಪ್ರದೇಶವಾದ್ದರಿಂದ ಋಷಿಮುನಿಗಳು ತಪಸ್ಸನ್ನ ಆಚರಿಸುತ್ತಾ ಇದ್ರು. ಆ ಸಮಯದಲ್ಲಿ ಈ ಕ್ಷೇತ್ರದಲ್ಲಿರುವ ಋಷಿಗಳಿಗೆ ರಾಕ್ಷಸರು ವಿಪರೀತವಾಗಿ ತೊಂದರೆಯನ್ನ ಕೊಡಲಾರಂಭಿಸಿದಾಗ ವಾಲಿಕ್ಯ ಮುನಿಗಳು ನಾರದರನ್ನ ಪ್ರಾರ್ಥಿಸಿ ತಮ್ಮ ತಪಸ್ಸಿಗೆ ಆದ ವಿಘ್ನಗಳನ್ನ ನಿವಾರಣೆ ಮಾಡುವುದಕ್ಕೋಸ್ಕರವಾಗಿ ಸಹಾಯ ಮಾಡಿ ಎಂದು ಕೇಳಿಕೊಂಡಾಗ ನಾರದರು ಗಣೇಶನ ತಾಯಿ ಪಾರ್ವತಿಯ ಬಳಿ ಹೋಗಿ ಬಾಲ ಗಣೇಶನನ್ನ ಭೂಲೋಕಕ್ಕೆ ಕಳಿಸಿ ಕೊಡುವಂತೆ ಪ್ರಾರ್ಥಿಸಿದ್ರು. ಇದರ ಫಲವಾಗಿ ರಾಕ್ಷಸರನ್ನ ಸಂಹರಿಸುವುದಕ್ಕೋಸ್ಕರ ಗಣೇಶನು ಈ ಕ್ಷೇತ್ರದಲ್ಲಿ ನೆಲೆ ನಿಂತ ಎನ್ನುವ ಕಥೆಗಳು ಈ ಕ್ಷೇತ್ರದ ಹಿನ್ನೆಲೆಯನ್ನ ಹೇಳುತ್ತದೆ. ಕ್ಷೇತ್ರದಲ್ಲಿ ಸ್ವತಃ ಬ್ರಹ್ಮ ವಿಷ್ಣು ಮಹೇಶ್ವರರು ಬಂದು ನಿರ್ಮಿಸಿದ ಚಕ್ರತೀರ್ಥ ಮತ್ತು ಬ್ರಹ್ಮತೀರ್ಥ ಎಂಬ ಹೆಸರಿನ ನೀರಿನ ಹೊಂಡಗಳನ್ನ ನಾವು ಇಲ್ಲಿ ಕಾಣಬಹುದಾಗಿದೆ. 4-5 ಶತಮಾನದಲ್ಲಿ ನಿರ್ಮಿಸಲಾದ ದೇವಾಲಯವು ವಿಶೇಷವಾಗಿದ್ದು ಗರ್ಭಗುಡಿಯಲ್ಲಿ ಸುಂದರವಾದ ಕಪ್ಪು ಶಿಲೆಯಲ್ಲಿ ನಿರ್ಮಿಸಿದ ವಿಘ್ನೇಶ್ವರ ಪೀಠದ ಮೇಲೆ ನಿಂತಿದ್ದಾನೆ. ಆಭರಣ ಭೂಷಿತನಾದ ಗಣಪತಿಗೆ 2 ಕೈ 2 ದಂತಗಳು ಇವೆ. ಬಲಗೈಯಲ್ಲಿ ಪದ್ಮವನ್ನ ಹಿಡಿದು ಎಡಗೈಯಲ್ಲಿ ಮೋದಕವನ್ನ ತುಂಬಿದ ಪಾತ್ರೆಯನ್ನ ಹಿಡಿದು ನಿಂತಿದ್ದಾನೆ. ಸೊಂಡಿಲಿನಿಂದ ಮೋದಕವನ್ನ ಸವಿಯುತ್ತಾ ಗಣೇಶನ ಹೊಟ್ಟೆಗೆ ನಾಗರ ಹಾವು ಇಲ್ಲ. ತಲೆಯ ಕೂದಲು ಹಿಂದೆ ಕೆದರಿಕೊಂಡಂತಿದೆ. ಎಲ್ಲಾ ಗಣೇಶನ ವಿಗ್ರಹಕ್ಕೂ ಒಂದು ದಂತವಿದ್ರೆ ಇಡಗುಂಜಿಯ ಗಣೇಶನ ವಿಗ್ರಹವು 2 ದಂತವನ್ನ ಹೊಂದಿದೆ. ವಿನಾಯಕನೆಂದ್ರೆ ವಿಶ್ವದೊಡೆಯ. ಎಲ್ಲ ಕಾರ್ಯದಲ್ಲೂ ಮೊದಲ ಪೂಜೆ ವಿಘ್ನೇಶ್ವರನಿಗೆ. ಇಲ್ಲಿ ಸಂಕಷ್ಟಿ ಎಂದು ಗಣಪತಿಗೆ ವಿಶೇಷ ಪೂಜೆಗಳು ನಡೆಯುತ್ತದೆ. ಪ್ರತಿ ವರ್ಷ ನಡೆಯುವ ಜಾತ್ರೆಗೆ ರಾಜ್ಯ ಹಾಗೂ ಹೊರ ರಾಜ್ಯದಿಂದ ಭಕ್ತರು ಆಗಮಿಸುತ್ತಾರೆ. ನೋಡಿದ್ರಲ್ಲ ವೀಕ್ಷಕರೇ, ಇಡಗುಂಜಿ ವಿನಾಯಕ ದೇವಾಲಯದ ಹಿನ್ನೆಲೆ ಹಾಗೂ ಇಲ್ಲಿನ ಶಕ್ತಿ ಸ್ಥಳದ ಮಹಿಮೆಯನ್ನ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷತೆಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಕೂಜಳ್ಳಿ ಟೈಮ್ಸ್ ಯಾವುದು ಶಾಶ್ವತವಲ್ಲ.